ನನಗೆ ಎಲ್ಲ ಕಾರ್ಯಕರ್ತರು ಸಹಕಾರ ಕೊಟ್ಟರೆ ಪಕ್ಷದ ಸಂಘಟನೆ ಮಾಡ್ತೀನಿ, ನನಗೊಂದು ಅವಕಾಶ ಕೊಟ್ಟರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಏನಿಲ್ಲ, ಆದರೆ ಎಲ್ಲರೂ ಸಹಕಾರ ಕೊಟ್ಟರೆ ಸಂಘಟನೆಗೆ ತಯಾರಾಗಿದ್ದೇನೆ, ಉಪಯೋಗ ಮಾಡ್ಕೊಳ್ಳಿ ಅಂತ. ಆದ್ರೆ ಎಲ್ಲ ಅವನು ಕಾಲಿಡದು ಹೇಳಿದ್ರು, ಅವನಿಗೆ ಸಂಘಟನೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವನ ಮೇಲೆ ಎಲ್ಲರೂ ಒಂದು ಗುಂಪಾದರು. ಇರೋ ಸತ್ಯವನ್ನ ನಾನು ಹೇಳ್ತಿದ್ದೇನೆ. ಒಂದು ವರ್ಷದಿಂದ ಅವತ್ತು ನೀವು ಅವನು ಹೇಳಿದಾಗ ನೀವೆಲ್ಲ ಒಟ್ಟಾಗಿ ಒಂದು ವಾಯ್ಸಲ್ಲಿ ಹೋಗಿದ್ರೆ ಇವತ್ತು ಪಕ್ಷ ಯಾರಾದರೂ ಅಭ್ಯರ್ಥಿ ಮಾಡ್ಕೋಬಹುದಾಗಿತ್ತು. ನೀವು ಇವತ್ತು ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಎಲ್ಲ ವಾತಾವರಣ ಇತ್ತು. ಈಗಲೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಎರಡು ದಿನ ಆಗಿದೆ, ಇನ್ನೂ ನಾನು ಆಸ್ಪತ್ರೆ ನಿನ್ನೆ ರಾತ್ರಿ ಬಂದಿದ್ದೀನಿ. ಡಾಕ್ಟ್ರು ಇನ್ನೂ ಎರಡು ಮೂರು ದಿವಸ ಮನೆ ಬಿಟ್ಟು ಹೋಗಬಾರದು ಅಂತಾರೆ. ಯಾತಕ್ಕೋಸ್ಕರವಾಗಿ ನನ್ನ ದೇಹ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಈ ಕಷ್ಟ ಪಡ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ದೇವೇಗೌಡರನ್ನ ಇವತ್ತು ಈ ವಯಸ್ಸಿನಲ್ಲಿ ನಿನ್ನೆ ನೋಡಿದ್ರಿ ಟಿವಿಗಳಲ್ಲಿ, ಆ 91 ವಯಸ್ಸಿನಲ್ಲಿ ಆ ಉರುಬಿಸಿಲಿನಲ್ಲಿ ಶಿರಾಗೆ ಹೋಗಿ, ಶಿರಾದಿಂದ ಮಧುಗಿರಿಗೆ ಹೋಗಿ, ಮಧುಗಿರಿಯಿಂದ ಕೊರಟಗೆರೆಗೆ ಹೋಗಿ ಮೂರು ಕಾರ್ಯಕ್ರಮ ಮುಗಿಸಿ ಈಗ ಇಲ್ಲಿ ಪ್ರಿಯಾಪಟ್ಟಣದಲ್ಲಿದ್ದಾರೆ. ಈಗ ಬೆಳಿಗ್ಗೆ ಪ್ರಿಯಾಪಟ್ಟಣದಿಂದ ಈಗ ಕೆಆರ್ ನಗರಕ್ಕೆ ಬರ್ತಾರೆ. ಈ ವಯಸ್ಸಿನಲ್ಲಿ ಅವ್ರಿಗೆ ಕಷ್ಟಪಡ್ತಾ ಇದ್ದಾರೆ. ಪ್ರೀತಿಯಿಂದ ಅವ್ರನ್ನ ನೀವು ಅಭಿಮಾನದಿಂದ ಕಾಣತಕ್ಕಂಥ ನೀವುಗಳು, ಅವ್ರಿಗೆ ಪ್ರಾಣಕ್ಕೆ ಪ್ರಾಣ ಕೊಡತಕ್ಕಂಥವ್ರು, ಯಾತಕ್ಕೆ ಇವತ್ತು ಚಾಮರಾಜದಲ್ಲಿ ನಮ್ಮ ಪಕ್ಷವನ್ನ ಈ ಪರಿಸ್ಥಿತಿಯಲ್ಲಿ ಇಡಬೇಕು ಅಂತ ಇದ್ದೀರಿ? ಹೋಗ್ಲಿ, ಅಲ್ಲಿ ಏನಾದರೂ ಕಾಂಗ್ರೆಸ್ ಬಿಜೆಪಿನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಾದರೂ ನಿಮ್ಮ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಇಲ್ಲಿ ವೇದಿಕೆ ಮೇಲೆ ಇದ್ದೀರಲ್ಲ ನೀವೆಲ್ಲ, ನಿಮ್ಮೆಲ್ಲರಿಗಿಂತ ಉತ್ತಮವಂತ ಅಭ್ಯರ್ಥಿಗಳ ಕಾಂಗ್ರೆಸ್ ಬಿಜೆಪಿಯಲ್ಲಿ ನಿಂತವರು, ನಾನು ನಿಮ್ಮನ್ನೆಲ್ಲರನ್ನೂ ಕೇಳಲಿಕ್ಕೆ ಬಯಸ್ತೇನೆ. ಅಂಥವ್ರು ಇವತ್ತು ಶಾಸಕರಾಗ್ತಾರೆ. ನೀವಿಲ್ಲಿ ವೇದಿಕೆ ಮೇಲೆ ಯಾರಾದರೂ ಒಬ್ಬರು ಯಾತಕ್ಕೆ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ, ಈ ಚಾಮರಾಜದಲ್ಲಿ ಯಾತಕ್ಕೆ ನೀವು ಈ ರೀತಿ ಇದ್ದೀರಿ ಅಂತಕ್ಕಂಥದ್ದನ್ನು ನೋವಿನಿಂದ ನಾನು ಕೇಳ್ತಾ ಇದ್ದೇನೆ. ಇವತ್ತು ನೀವೇನಾದರೂ ನನ್ನ ಮೇಲೆ ವಿಶ್ವಾಸ ಇದ್ರೆ, 123 ಗುರಿ ಇಟ್ಟೇ ನೋಡ್ತಿದ್ದೇನೆ. ನನ್ನ ಮಾತನ್ನ ಬಹಳ ಜನ ಕುಹುಕವಾಗಿ ಹೇಳಿದ್ರು, 20 ಸೀಟ್ಗೆಲ್ಲಿ ಅವನಲ್ಲಿ 123 ಗೆಲ್ತಾನೆ ಅಂತ ಹೇಳಿ. ಇವತ್ತು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ ಈ ಒಂದು ವೇದಿಕೆಗೆ ಏನು ಬಂದಿದ್ದೇನೆ. ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಬೆಳೆಸಿರ್ತಕ್ಕಂಥ ಈ ಪಕ್ಷ ಕಾಂಗ್ರೆಸ್ಸು ಬಿಜೆಪಿಗಿಂತ ಕನಿಷ್ಠ 10-15 ಸ್ಥಾನಗಳು ಹೆಚ್ಚಿನ ರೀತಿಯಲ್ಲಿ ಜನತಾದಳ ಈ ಬಾರಿ ಗೆಲ್ತದೆ. ನನಗೆ ಆ 123 ಗುರಿ ಮುಟ್ಲಿಕ್ಕೆ ಒಂದು 8-10 ಸ್ಥಾನದ ಕೊರತೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 100 ಸೀಟನ್ನ ಇವತ್ತು ನಾವು ಗೆಲ್ತೇವೆ. 100 ಸೀಟ್ ಮೇಲೆ ಇದ್ದೀನಿ. 123 ಗುರಿ ಇಟ್ಟಿದ್ದೇನೆ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, 121 ಸ್ಥಾನದಲ್ಲಿ ಸಮರ್ಥವಾದಂತಹ ಅಭ್ಯರ್ಥಿಗಳಿದ್ದಾರೆ. 121 ಸ್ಥಾನದಲ್ಲಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎರಡು ಭಾಗದಲ್ಲಿ ಕನಿಷ್ಠ 30-35 ಅಭ್ಯರ್ಥಿಗಳು ಜನತಾದಳದಿಂದ ಇವತ್ತು ಆ ಭಾಗದಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ಇವತ್ತು ನಾನು ಏನು ಹೇಳಿದ್ದೇನೆ ನಿಮ್ಮ ಡೈರಿನಲ್ಲಿ ಬರೆದಿಟ್ಟುಕೊಳ್ಳಿ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ನನ್ನ 123 ಗುರಿ ಮುಟ್ಲಿಕ್ಕೆ ಮೈಸೂರಿನ ಚಾಮರಾಜ ಅಂತ ಇಂಥ ಚಿನ್ನದಂತ ಕ್ಷೇತ್ರ ಇಲ್ಲಿ ನೀವು ನನಗೊಂದು ಕೊಡುಗೆ ಕೊಡದೇ ಇದ್ರೆ ನಾನು ಯಾವ ಮುಖ ಎತ್ಕೊಂಡು ಹೋರಾಟ ಮಾಡಬೇಕು? ಒಂದು ಹೇಳ್ತೇನೆ, ಸರ್ಕಾರ ಅಂತೂ ನಾನು ಮಾಡೋ ಸಿದ್ಧ, ಆ ತಾಯಿ ಆಶೀರ್ವಾದ ಇದೆ. ಆದರೆ ಚಾಮರಾಜ ಕ್ಷೇತ್ರದಲ್ಲಿ ನೀವು ಈ ಚುನಾವಣೆ ಗೆಲ್ಲದೇ ಇದ್ರೆ ಚಾಮರಾಜ ಕ್ಷೇತ್ರದ ಯಾವುದೇ ಪಕ್ಷದ ಮುಖಂಡರನ್ನ ನನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ ಕಾರಣಕ್ಕೂ ಹತ್ತಿರದಲ್ಲಿ ಇಟ್ಕೊಳ್ಳೋದು ಇಲ್ಲ. ಇವತ್ತು ಮೈಸೂರಿನಲ್ಲಿ ಹಲವಾರು ಸ್ಥಾನಮಾನಗಳನ್ನು ಇವತ್ತು ಕೊಡಲಿಕ್ಕೆ ಅವಕಾಶ ಇದೆ. 5 ಸರ್ಕಾರ ಈ ಬಾರಿ ನನ್ನಿಂದ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆತ್ಮವಿಶ್ವಾಸ ನನಗಿದೆ. ದುಡಿಮೆ ಮಾಡಿದ್ದೇನೆ ಈ ಬಾರಿ ಇಡೀ ರಾಜ್ಯದಲ್ಲಿ ಏಕಾಂಗಿಯಾಗಿ. ಇವತ್ತು ಸರ್ಕಾರ ರಚನೆ ಮಾಡೋದು 100-100 ಸಸಿದ್ಧ ಏನಿದೆ. ಚಾಮರಾಜದಲ್ಲಿ ಗೆದ್ದರೆ ಮಾತ್ರ ಚಾಮರಾಜದ ನನ್ನ ಕಾರ್ಪೊರೇಟರ್ಗಳು ನಮ್ಮ ಮುಖಂಡರುಗಳು ಏನು ನನ್ನ ಹಿಂದೆ ಮುಂದೆ ಓಡಾಡ್ತೀರಿ, ನನ್ನ ಹತ್ತಿರ ತೆಗೆದುಕೊತೀನಿ ಹೊರತು ಇಲ್ಲದೇ ಇದ್ರೆ ಈ ಕ್ಷೇತ್ರ ನೀವು ಗೆಲ್ಲಿಸ್ಕೊಂಬರದೇ ಇದ್ರೆ ಯಾವ ಕಾರಣಕ್ಕೂ ನಾನು ರಾಜಿಗೆ ಒಳಗಾಗೋದಿಲ್ಲ ನಿಮ್ಮ ಜೊತೆಯಲ್ಲಿ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ.